ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಪರಿಸರ ಮಿತ್ರ ಪ್ರಶಸ್ತಿ ಪ್ರದಾನ. ಮರಗಳನ್ನು ಮಕ್ಕಳಂತೆ ಬೆಳೆಸಿ ಪೋಷಿಸಿ, ಶಾಸಕ ನಡವಳ್ಳಿ ಸಲಹೆ. ಬಾಳ ಕಾಣದಿಹ ಕಲ್ಲ ಕಣ್ಣಿನಲ್ಲಿ ಮಣ್ಣಿನುಂಗುರ, ಎದೆಯ ಕತ್ತಲೆಯ ಪೊದೆಯಲಿ ಕಮಲದ ವಜ್ರದುಂಗುರ, ಎದೆಯ ಕತ್ತಲೆಯ ಪೊದೆಯಲಿ ಕಮಲದ ವಜ್ರದುಂಗುರ, ನಿನ್ನ ಕೆನ್ನೆಯಲ್ಲಿ ಮೆಲ್ಲ. ಹಸಿರು ಕ್ರಾಂತಿಯ ಪ್ರಾರಂಭವಾದರೆ ಉಸಿರಾಯಿತು. ಅವರ ಪರಿಶ್ರಮದ ಫಲದಿಂದ ಪಟ್ಟಣವೇ ಹಸಿರಾಯಿತು. ಅವರ ಪರಿಶ್ರಮದ ಫಲದಿಂದ ಪಟ್ಟಣವೇ ಹಸಿರಾಯಿತು. ಹಸಿರು ವರ್ಣವೇ ಈ ಜಗದ ಶಾಂತಿಯ ಸೂಚಕವಾಯಿತು. ಹಸಿರು ವರ್ಣವೇ ಈ ಜಗದ ಶಾಂತಿಯ ಸೂಚಕವಾಯಿತು. ಸಮಾನ ಮನಸ್ಕರ ಮುದ್ದೆ ಬ್ಯಾಳ. ಪರಿಸರದ ಉಳಿವಿಗೆ ಪ್ರತಿಯೊಬ್ಬರೂ ತಮ್ಮ ಮಕ್ಕಳನ್ನು ಸಲಹುವಂತೆ ಮರಗಳನ್ನು ಪೋಷಣೆ ಮಾಡಬೇಕು ಎಂದು ಶಾಸಕ ಎಸ್ ಪಾಟೀಲ್ ನಡವಳ್ಳಿ ಹೇಳಿದರು. ಪಟ್ಟಣದ ಹುಡ್ಕೋದ ಉದ್ಯಾನವನದಲ್ಲಿ ಮಂಗಳವಾರ ಹಸಿರು ತೋರಣ ಗೆಳೆಯರ ಬಳಗ ಪುರಸಭೆ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಪರಿಸರ ಮಿತ್ರ ಪ್ರಶಸ್ತಿ ಪ್ರದಾನ ಹಾಗೂ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಲೆಗಳಲ್ಲಿರುವ ಮನೆಗಳಲ್ಲಿರುವ ಪ್ರತಿ ಮಕ್ಕಳು ಶಿಕ್ಷಕರು ತಮ್ಮ ಹೆಸರಿನಲ್ಲಿ ಒಂದೊಂದು ಸಸಿಗಳನ್ನು ನೆಟ್ಟು ಬೆಳೆಸಬೇಕು. ಅರಣ್ಯ ಇಲಾಖೆಯವರು ನಿಗದಿಪಡಿಸಿಕೊಂಡ ಗುರಿಯಲ್ಲಿ 90% ಗಿಡಗಳನ್ನು ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಮುಂದಾಗಿ ಎಂದು ಹೇಳಿದರು. ನಾನು ಬಿ ಅವರಿಗೆ ಹೇಳ್ತಾ ಇದ್ದೆ, ಒಂದು ಕಡೆಗೆ ಎಲ್ಲ ಮಕ್ಕಳು ಮಗುವಿಗೆ ಒಂದು ಗಿಡ ಹಚ್ಚಿದ್ರೆ ಆ ಗಿಡದ ಮೇಲೆ ಆ ಮಗುವಿನ ಹೆಸರು ಇರಬೇಕು. ಪ್ರತಿಯೊಂದು ಗಿಡದ ಮೇಲೆ ಆ ಮಗುವಿನ ಹೆಸರು ಇರಬೇಕು. ಮಗು ಹೆಂಗೆ ದೊಡ್ಡದಾಗ್ತದೆ ಹಂಗೆ ಗಿಡನ ದೊಡ್ಡದಾಗ್ತದೆ. ಅಂದರೆ ಹೇಗೆ ನಾವು ಮಕ್ಕಳನ್ನ ಬೆಳೆಸ್ತೇವೆ ಆ ರೀತಿ ಒಂದೊಂದು ಮರವನ್ನು ಬೆಳೆಸ್ತಕ್ಕಂಥದ್ದು. ನಮ್ಮಲ್ಲಿ ಸುಮಾರು 500,000 ಜನ ಇದ್ದಾವೆ ಇಡೀ ತಾಲೂಕಿನಲ್ಲಿ. 500,000 ಮರ ನಾವು ಜೋಪಾನ ಮಾಡಿದರೆ ಮುಗ್ದೋಯ್ತಲ್ಲ. ಬೇರೆ ನಾವು ಜಾಸ್ತಿ ಯೋಚನೆ ಮಾಡೋದು ಬೇಡ. ಅಟ್ಲೀಸ್ಟ್ ಇಲ್ಲಿ ಈ ನಗರದಲ್ಲಿ ಲೆಟೆಸ್ಟ್ ಸ್ಟಾರ್ಟ್. ನಿಮ್ಮ ಹುಡುಕು ಈ ಭಾಗದಲ್ಲಿ ಏನು ಇದ್ದಾವೆ. ಅರಣ್ಯಾಧಿಕಾರಿ ಎಸ್ ಬಿ ಪೋಲ್ ಮಾತನಾಡಿ, ಪರಿಸರ ಎನ್ನುವುದು ತೆರೆದ ತಿಜೋರಿ ಇದ್ದ ಹಾಗೆ ಸಾರ್ವಜನಿಕರೇ ಅದಕ್ಕೆ ಕಾವಲುಗಾರರು. ಪರಿಸರ ಮಿತ್ರ ಸಂಘಟನೆಗಳ ಸಹಕಾರದಿಂದ ಗಿಡಗಳನ್ನು ಜೀವಂತವಾಗಿಡಲು ಸಾಧ್ಯವಿದೆ. ಅರಣ್ಯ ಇಲಾಖೆಯಿಂದ ಸಾರ್ವಜನಿಕರು ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಅರಣ್ಯ ಇನ್ನೋರು ಅರಣ್ಯ ಇಲಾಖೆ ಅಧಿಕಾರಿ ಸಂತೋಷ್ ಅಜೀವನ್ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ 25,000 ಸಸಿ ನೆಡುವ ಗುರಿ ಇಟ್ಟುಕೊಳ್ಳಲಾಗಿದೆ. 5,000 ಸಸಿಗಳನ್ನು ಈಗಾಗಲೇ ನಡುವಿಕೆಗೆ ಸಿದ್ಧ ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರ ಸಹಭಾಗಿತ್ವದಿಂದ ಗಿಡಗಳ ಉಳಿವು ಸಾಧ್ಯವಿದೆ ಎಂದರು. ಹಸಿರು ತೋರಣ ಬೆಳಗಳಿಂದ ಕೊಡಮಾಡುವ ಪರಿಸರ ಮಿತ್ರ ಪ್ರಶಸ್ತಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಪರಮಾನಂದ್ ಪಾಟೀಲ್ ವಿಭಾಗದಿಂದ, ಎಂಜಿವಿಸಿ ಸಂಸ್ಥೆಯ ಕಾರ್ಯಾಧ್ಯಕ್ಷ ಅಶೋಕ್ ತಡಸಾದ್, ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ವಿಶೇಷ ಸಾಧನೆ ತೋರಿದ ಅದಿಬಾ ದಫೇದರ್ ಅವರಿಗೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಸಿವಿಲ್ ನ್ಯಾಯಾಧೀಶೆ ಶ್ರೀಮತಿ ಕಾವೇರಿ ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸಿವಿಲ್ ನ್ಯಾಯಾಧೀಶರಾದ ರಘುನಾಥ್ ಗೌಡ ಕೆಟಿ, ವಕೀಲರ ಸಂಘದ ಅಧ್ಯಕ್ಷೆ ಎಸ್ಎಸ್ ಪಾಟೀಲ್, ಬಿಒ ಎಸ್ಡಿ ಗಾಂಜಿ, ನ್ಯಾಯವಾದಿಗಳಾದ ಎಸ್ಬಿ ಬಾಚಿಹಾಳ್, ಎಲ್ಎಸ್ ಮೇಟಿ, ಎಸ್ಎಂ ಚಿಲ್ಲಾಳ್ ಶೆಟ್ಟರ್, ಬಿಎಂ ಮುಂದಿರ್ಮನಿ, ಎನ್ಆರ್ ಗುರಿಕಾರ್, ಎಂಆರ್ ಪಾಟೀಲ್, ಎಸ್ಕೆ ಚಿತ್ರಗಿ, ಎನ್ಬಿ ಮುದ್ನಾಳ್, ವಿಜಿ ಮದರ್ಕಲ್, ಅರಣ್ಯ ಇಲಾಖೆ ಅಧಿಕಾರಿಗಳಾದ ಎಸ್ಬಿ ಪೋಳ್, ಸುಭಾಷ್ ಚಂದ್ರ ಬಿಕೆ, ಸಂತೋಷ್ ಅಜು ಇನ್ನಿತರರು ಇದ್ದರು. ಇದೇ ಸಂದರ್ಭದಲ್ಲಿ ಪುರಸಭೆಯಿಂದಲೂ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಪಟ್ಟಣದ ಆಲ್ಮಟ್ಟಿ ರಸ್ತೆಯಲ್ಲಿರುವ ರಸ್ತೆ ವಿಭಜಕದ ಮಧ್ಯೆ ಹೂವಿನ ಸಸಿಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಸುರೇಖ ಬಾಗಲಕೋಟ್ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಪಟ್ಟಣದ ಸೌಂದರ್ಯೀಕರಣಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಲಭ್ಯವಿರುವ ಸ್ಥಳದಲ್ಲಿ ಹೂವಿನ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.